ಇಟ್ಕೊಳ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾಳಿನ ಪ್ರಮಾಣ ವಚನಕ್ಕೆ ವಿವಿಧ ಪಕ್ಷಗಳ ಲೀಡರ್ಸ್ ಗಳನ್ನ ಸೋ ಆಹ್ವಾನ ಕೊಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧದ ಯಾವೆಲ್ಲ ಪಕ್ಷಗಳಿದ್ದಾವೆ ಸೋ ಅವೆಲ್ಲ ಪಕ್ಷಗಳನ್ನ ಕೂಡ ಒಗ್ಗೂಡಿಸುವಂತಹ ತಂತ್ರಗಳಾಗ್ತಾ ಇದೆಯಾ ಹಾಗಾದ್ರೆ ಅಂತ ಅನ್ನಿಸ್ತಾ ಇದೆ. ಡಿಎಂಕೆ ಆರ್ಜೆಡಿ ಟಿಎಂಸಿ ಲೀಡರ್ ಗಳೆಲ್ಲ ಕೂಡ ಭಾಗಿಯಾಗ್ತಾ ಇದ್ದಾರೆ ನಾಳಿನ ಕಾರ್ಯಕ್ರಮಕ್ಕೆ. ಎಲ್ಲೋ ಒಂದು ಕಡೆ ನಾಳೆ ಪದಗ್ರಹಣ ಸಮಾರಂಭ ಕಾರ್ಯಕ್ರಮದಲ್ಲೂ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಯ್ತಾ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಬಿಜೆಪಿಯ ವಿರುದ್ಧ ಪಕ್ಷಗಳನ್ನ ಒಗ್ಗೂಡಿಸುವಂತಹ ತಂತ್ರಗಾರಿಕೆ ನಡೀತಾ ಇದೆ ಅಂತ ಅನ್ನಿಸ್ತಿದೆ. ಸೋನಿಯಾ ಗಾಂಧಿಯವರ ಜತೆ ಸೇರಿ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ತೃತೀಯ ರಂಗದ ನಾಯಕರುಗಳೆಲ್ಲ ಕೂಡ ಬರ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಸೋ ವಿರೋಧ ಬಿಜೆಪಿಯ ವಿರುದ್ಧ ಪಕ್ಷದ ಲೀಡರ್ ಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಕೂಡ ಆಗಮಿಸುವಂತಹ ಅಂದ್ರೆ ಆಹ್ವಾನ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಸೊ ಎಲ್ಲ ಒಂದು ಕಡೆ ತೃತೀಯ ರಂಗದತ್ತ ಕಾಂಗ್ರೆಸ್ ಮುಖ ಮಾಡಿದ್ಯಾ, ಆ ಹಿನ್ನೆಲೆಯಲ್ಲೇ ಬೇರೆ ಬೇರೆ ರಾಜ್ಯದ ಬಿಜೆಪಿಯ ವಿರುದ್ಧದ ನಾಯಕರನ್ನ ಕರೆಸಲಿಕ್ಕೆ ಪ್ಲಾನ್ ಗಳನ್ನ ಮಾಡ್ತಾ ಇದೆ, ಈಗಲೇ ವೇದಿಕೆಯನ್ನ ರೆಡಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆಯಾ ಅಂತ? ಸುದ್ದಿ ಬಹಳ ಮುಖ್ಯವಾಗಿ ನಾಳೆ ಕಂಠೀರವ ಸ್ಟೇಡಿಯಂನಲ್ಲಿ ನಡೀತಾ ಇರತಕ್ಕಂಥ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪ್ರಮಾಣ ವಚನ ಸಮಾರಂಭ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲೊಂದು ಕಡೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ತೃತೀಯ ರಂಗ ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದೆಯಾ, ಮತ್ತೊಂದು ಕಡೆಯಾಗಿ ಬಿಜೆಪಿ ವಿರುದ್ಧದ ಪಕ್ಷಗಳು ಏನು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದಾವ ಅನ್ನುವಂತ ಒಂದು ಚರ್ಚೆಯನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾಳಿನ ಒಂದು ಕಾರ್ಯಕ್ರಮಕ್ಕೆ ಖುದ್ದು ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತೆ ಪುತ್ರಿ ಪ್ರಿಯಾಂಕಾ ಗಾಂಧಿ ಮತ್ತೊಂದು ಕಡೆಯಾಗಿ ಏನು ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಏನು ರಾಹುಲ್ ಗಾಂಧಿಯವರಿಗೆ ಸಲಹೆಯನ್ನ ಕೊಟ್ಟಿದ್ರು ಎನ್ನಲಾದಂತ ಏನು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ತಮಿಳುನಾಡಿನ ಎಂಕೆ ಸ್ಟಾಲಿನ್ ಮತ್ತೊಂದು ಕಡೆಗೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಅಶೋಕ್ ಗೆಹ್ಲಾಟ್ ಈ ರೀತಿಯಾಗಿ ಅಂದ್ರೆ ಪಾಂಡಿಚೇರಿಯ ಎಸ್ ಕೆ ರಂಗಸ್ವಾಮಿ ಈ ರೀತಿಯಾದಂತಹ ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳ ಮುಖ್ಯಮಂತ್ರಿಗಳು ನಾಳಿನ ಒಂದು ಸಿದ್ದರಾಮಯ್ಯನವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆಗಳಿಂದ ಎಲ್ಲ ಒಂದು ಕಡೆಯಾಗಿ ತೃತೀಯ ರಂಗ ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದೆಯಾ ಅನ್ನುವಂತ ಒಂದು ಚರ್ಚೆ ಸಹಜವಾಗಿ ಹುಟ್ಟು ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ಮುಂದೆ ಇಷ್ಟು ರಾಜ್ಯಗಳ ಮುಖ್ಯಮಂತ್ರಿಗಳ ಬೆಂಬಲ ನನಗಿದೆ ಅನ್ನುವಂತ ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ಸಾರದಕ್ಕೆ ಮುಂದಾದ್ರ ಅಂತ ನೋಡಿ. ಇವರೆಲ್ಲ ಇಷ್ಟು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಖುದ್ದು ಸಿದ್ದರಾಮಯ್ಯನವರೇ ದೂರವಾಣಿ ಮೂಲಕ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಈ ಒಂದು ನಡೆಯ ಹಿಂದೆ ಎಲ್ಲೊಂದು ಕಡೆಗೆ ತಮ್ಮ ವೈಯಕ್ತಿಕ ವರ್ಚಸ್ಸು, ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ನತ್ತ ಏನು ತೃತೀಯ ರಂಗದ ಎಲ್ಲಾ ಪಕ್ಷಗಳನ್ನು ಕೂಡ ಸೆಳೆಯುವಂತಹ ಒಂದು ತಂತ್ರಗಾರಿಕೆ ಅಡಗಿದ್ಯಾ ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಗೊತ್ತಾಗುತ್ತೆ. ಎಸ್ಪೆಷಲಿ ನಾಳೆ ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿಯವರ ಮುಂದೆ ತಮ್ಮ ಬಲ ಪ್ರದರ್ಶನವನ್ನ ಈ ಮೂಲಕ ಮಾಡೋದಕ್ಕೆ ಮುಂದಾದ್ರ ಅನ್ನುವಂಥ 10 ಹಲವಾರು ಚರ್ಚೆಗಳು, ನಾನಾ ವ್ಯಾಖ್ಯಾನಗಳು ನಾಳಿನ ಒಂದು ಕಾರ್ಯಕ್ರಮದಕ್ಕೆ ಈ ಇಷ್ಟು ಜನ ಗಣ್ಯರು ಬರ್ತಾ ಇರ್ತಕ್ಕಂಥ ಒಂದು ಇದರಿಂದ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಕಂಪ್ಲೀಟ್ ಮಾಹಿತಿಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮತ್ತೊಂದು ಬ್ರೇಕ್ ಆದ್ಮೇಲೆ